ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನಿನ್ನಲೆ ಒಲವಿನ ಗೀತೆ ಹಾಡಿ ಹಾಡುವೆ, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಹಿಡಿಂಬೆ, ನನ್ನ ಶಯನ ಗೃಹದಲ್ಲಿ ನಿನಗೇನು ಕೆಲಸ? ರೇ ಸಾಕ್ ಮುಚ್ಚ್ರಿ ಬಾಯಿ, ಇದು ನಿಮ್ ಶಯನ ಗೃಹ, ನೀವು ದೊಡ್ಡ ಕವಿರತ್ನ, ನೆಟ್ಟಗ್ ಮಾತಾಡಿದ್ರೆ ಸರಿ, ಇಲ್ಲ ನಿಮ್ ತಲೆನ ಈಡ್ಗಾಯಿ ಹೊಡೆದಂಗ್ ಹೊಡೆದು ಹಾಕ್ಬಿಡ್ತೀನಿ. ನೋಡು ನೋಡು ಹೇಗೆ ಅಸಹ್ಯವಾಗಿ ಮಾತನಾಡುತ್ತಿದ್ದೀಯ. ನಿನ್ನ ಮಾತಿನಲ್ಲೇ ಅರ್ಥವಾಗುತ್ತಿದೆ ನಿನ್ನ ಸಂಸ್ಕೃತಿ ಎಂಥದ್ದು ಅಂತ. ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದರೆ ನೀನು ಹೀಗೆ ಮಾತನಾಡುತ್ತಿರಲಿಲ್ಲ. ಮೊದಲು ಇಲ್ಲಿಂದ ತೊಲಗು. ರೇ ನಾನು ಯಾಕ್ರಿ ಹೋಗ್ಬೇಕು, ಇದು ನನ್ನ ರೂಮು. ರೂಮು ಹಾಗೆಂದರೇನು ರಾಕ್ಷಸಿ? ತೆಗೆದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ರಾಕ್ಷಸಿ ಅಂತೆ ರಾಕ್ಷಸಿ. ನೋಡ್ರಿ ನೀವು ನನ್ನ ಪ್ರೀತಿಯಿಂದ ಫುಲ್ ರೈಸು ಅಂತ ಕರೀರಿ, ಇಲ್ಲ ಅಂದ್ರೆ ಬಾಯಿ ತುಂಬಾ ಅನ್ನಪೂರ್ಣ ಅಂತ ಕರೀರಿ. ತಾಯಿ ಅನ್ನಪೂರ್ಣಳ ಹೆಸರಿಟ್ಟುಕೊಂಡು ಹೀಗೆ ನಡೆದುಕೊಳ್ಳುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಅಯ್ಯೋ ನಿಮ್ಮ, ನಾನು ನಿಮ್ ಹೆಂಡತಿ, ನೀವು ನನ್ ಗಂಡ, ನಿಮ್ ಹತ್ರ ಮಾತಾಡಕ್ ನನ್ಗ್ಯಾಕ್ರಿ ನಾಚಿಕೆ ಆಗ್ಬೇಕು? ನೋಡು ನೋಡು, ಇನ್ನೊಂದು ಸಾರಿ ನನ್ನ ಹೆಂಡತಿ ಅಂತ ಹೇಳಿದರೆ ನಿನ್ನ ರುಂಡವನ್ನು ಚಂಡಾಡಿಸಿ ಬಿಡುತ್ತೇನೆ. ನಿಮ್ಗೆ ಕರೆಕ್ಟ್ ಆಗಿ ಚಂಡಾಟನೆ ಆಡಕ್ ಬರಲ್ಲ, ಇನ್ ರುಂಡನ ಚಂಡ್ ಮಾಡ್ಬಿಡ್ತಾರಂತೆ. ಅಯ್ಯೋ ನಿಮ್ಮ, ನಮ್ಮಿಂದ ಆಗದಿದ್ದರೇನಾಯಿತು? ನಮ್ಮ ಸೇನಾಧಿಪತಿ ಪಟ್ಟಪ್ಪ ಇದಾನಲ್ಲ, ಅವನನ್ನು ಕರೆಸಿ ನಿನ್ನ ರುಂಡವನ್ನು ಚಂಡಾಡಿಸಿ ಬಿಡುತ್ತೇನೆ. ನೋಡಿ ಮಿಸ್ಟರ್, ನಮ್ ಸೈಕಲು ಪಂಚರ್ ಆದಾಗ ನಾವೇ ಅದಕ್ಕೆ ಪಂಪ್ ಹೊಡ್ಕೋಬೇಕು, ಇನ್ನೊಬ್ರು ಸಹಾಯ ತಗೋಬಾರ್ದು. ನೋಡು 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 ಹೇಗೆ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡುತ್ತಿದ್ದೀಯಾ. ನನ್ನ ಶಾಕುಂತಲೆ ನಿಮ್ಮ ಸಹವಾಸ ಮಾಡಿ ನನಗೆ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡುತ್ತಿದ್ದಾಳೆ. ಮೊದಲು ಅವಳನ್ನ ನಿಮ್ಮಿಂದ ದೂರ ಮಾಡಬೇಕು. ಮೊದಲು ನೀನು ಇಲ್ಲಿಂದ ತೊಲಗಿ, ನನ್ನ ಮನದರ್ಶಿಯನ್ನು ಇಲ್ಲಿಗೆ ಕಳುಹಿಸು. ನೋಡಿ ಮಾತ್ ಮಾತ್ಗೂ ತೊಲಗಿ ತೊಲಗಿ ಅಂದ್ರೆ ಬಾತ್ರೂಮ್ ಅಲ್ಲಿರೋ ಬಕೆಟ್ ಒಳಗಡೆ ಹಾಕೊಂಡು ನಿಮ್ಮನ್ನ ತೊಳೆದಾಕ್ಬಿಡ್ತೀನಿ ಅಷ್ಟೇ. ನೋಡು ನೋಡು ನನ್ನ ಜೊತೆ ಹೇಗೆ ಮಾತನಾಡುತ್ತಿದ್ದೀಯ, ನಾನು ಈ ರಾಜ್ಯದ ಕವಿರತ್ನ, ಸ್ವಲ್ಪವೂ ಮರ್ಯಾದೆ ಕೊಡದೆ ಮಾತನಾಡುತ್ತಿದ್ದೀಯಲ್ಲ, ನಿನಗೆ ಬುದ್ಧಿ ಕಲಿಸಲೇಬೇಕು. ಈಗಲೇ ನನ್ನ ಮನದರಸಿ ಶಾಕುಂತಲೆಯನ್ನು ಕರೆದುಕೊಂಡು ಬಂದು ನಿನ್ನನ್ನು ಗಡಿಪಾರು ಮಾಡಿಬಿಡುತ್ತೇನೆ. ಕವಿವರ್ಯರೇ ನನ್ನನ್ನು ಕ್ಷಮಿಸಿ, ನನ್ನಿಂದ ಪ್ರಮಾದವಾಯಿತು. ಮಾತನಾಡುವುದನ್ನು ಮಾತನಾಡಿದ ಮೇಲೆ ಪ್ರಮಾದವಾಯಿತು ಎಂದರೆ ನಾನು ನಿನ್ನನ್ನು ಕ್ಷಮಿಸಿ ಬಿಡಬೇಕೆ? ಬೇಗ ನನ್ನ ಶಾಕುಂತಲೆಯನ್ನು ಕರೆಸು, ನಾನು ಈಗಲೇ ಅವಳ ಜೊತೆ ಮಾತನಾಡಬೇಕು. ನಿಮ್ಮ ಶಾಕುಂತಲೆಯವರು ನಿಮ್ಮ ಚಿತ್ರ ಬಿಡಿಸುವುದರಲ್ಲಿ ಮಗ್ನರಾಗಿದ್ದಾರೆ. ಚಿತ್ರ ಪೂರ್ತಿಯಾಗೋವರೆಗೂ ನನ್ನ ಕೋಣೆಗೆ ಯಾರೂ ಬರಬಾರದೆಂದು ಕಟ್ಟಪ್ಪಣೆ ಮಾಡಿದ್ದಾರೆ. ಈಗ ನೀವು ಅಲ್ಲಿಗೆ ಹೋದರೆ ಅವರು ನನ್ನ ಮೇಲೆ ಕೋಪಗೊಳ್ಳುತ್ತಾರೆ. ಆಹಾ ಆಹಾ ಆಹಾ, ಏನು ನನ್ನ ಶಾಕುಂತಲೆ ನನ್ನ ಚಿತ್ರವನ್ನು ಬಿಡಿಸುತ್ತಿದ್ದಾಳೆ? ಆಹಾ, ಈ ಮಾತುಗಳನ್ನು ಕೇಳಿ ನನ್ನ ಕರ್ಣಕಮಲಗಳಿಗೆ ಮಹದಾನಂದವಾಯಿತು. ಈಗಲೇ ಅವಳು ಬಿಡಿಸುತ್ತಿರುವ ಚಿತ್ರವನ್ನು ನೋಡಿ ನಾನು ಅದನ್ನು ಸವಿಯಬೇಕು. ಕವಿವರ್ಯರೇ ಮೊದಲು ಇದನ್ನು ಸವಿಯಿರಿ. ಏನಿದು? ಹಾಲು. ನೀವು ಮಲಗುವ ಮುಂಚೆ ಹಾಲು ಕುಡಿಯುವ ಅಭ್ಯಾಸವಿದೆ, ಹಾಲನ್ನು ತೆಗೆದುಕೊಂಡು ಹೋಗಿ ಕೊಡಿ ಎಂದು ನಿಮ್ಮ ರಾಣಿಯವರು ಅಪ್ಪಣೆ ಮಾಡಿದ್ದಾರೆ, ಅದಕ್ಕೆ ತೆಗೆದುಕೊಂಡು ಬಂದೆ. ತೆಗೆದುಕೊಳ್ಳಿ. ಆಹಾ ಆಹಾ, ನೋಡಿದೆಯಾ, ನಾನು ನನ್ನ ಶಾಕುಂತಲೆ ಇಷ್ಟು ವರ್ಷಗಳ ಕಾಲ ದೂರವಿದ್ದರೂ ಅವಳು ಯಾವುದನ್ನೂ ಮರೆತಿಲ್ಲ. ಇದಕ್ಕೆ ಹೇಳೋದು ಹೆಂಡತಿ ಎಂದರೆ ಹೆಂಡತಿಯೇ. ನೀನು ಇದನ್ನು ಕಲಿತುಕೋ. ಕಲಿತುಕೊಳ್ಳುತ್ತೇನೆ ಕವಿವರ್ಯ, ನೀವು ಮೊದಲು ಇದನ್ನು ಸೇವಿಸಿ. ಇದರಲ್ಲಿ ಸಿಹಿ ಸ್ವಲ್ಪ ಕಡಿಮೆ ಇದೆ ಎಂದೆನಿಸುತ್ತಿದೆಯಲ್ಲ, ಯಾಕೆ? ನನ್ನ ಶಾಕುಂತಲೆ ಇದನ್ನು ಕುಡಿದು ರುಚಿ ನೋಡಿಕೊಡಲಿಲ್ಲವೇ? ಏನಾಯ್ತು ಕವಿವರ್ಯ?
ನನ್ನ ದೇವಿಯ ತುಟಿ ಇದಕ್ಕೆ ಸೋಕಿದರೆ ಈ ಹಾಲು ಅಮೃತವಾಗುತ್ತದೆ. ಅವಳು ಪ್ರತಿ ಸಾರಿ ಹಾಲು ಕೊಡುವಾಗ ಇದಕ್ಕೆ ತುಟಿ ಸೋಕಿಸೇ ಕೊಡುತ್ತಿದ್ದಳು. ಸೇವಿಸಿ. ಆನಂದ, ಪರಮಾನಂದ. ನಾನು ಈಗಲೇ ನನ್ನ ಮನದರಸಿ ಹತ್ತಿರ ಹೋಗುತ್ತೇನೆ. ಹೋಗಿ ಬನ್ನಿ. ಕಟ್ಕೊಂಡಿರೋ ಹೆಂಡತಿ ಕಣ್ ಮುಂದೆ ಇರ್ಬೇಕಾದ್ರೆ ಇನ್ ಯಾರನ್ನು ಪ್ರೇಮ ತರಸಿ ಮನ ತರಸಿ ಅಂತೀರಾ? ಈಗ ನಾನು ಹಾಕೊಟ್ಟಿರೋ ಮಾತ್ರೆಯಿಂದ ಬೆಳಿಗ್ಗೆ ಅವ್ರಿಗೂ ಬಾಯಿ ಮುಚ್ಕೊಂಡು ಬಿತ್ಕೊಂಡಿರ್ಬೇಕು. ಬೆಳಿಗ್ಗೆ ಹೇಳಿ, ನಿಮಗಿದೆ ಮಾರಿ ಹಬ್ಬ. ತುಟಿ ತಾಕ್ಸಿ ಕೊಡ್ಬೇಕಂತೆ, ಆ ತುಟಿಗೆ ಬರ ಹಾಕ್ತೀನಿ. ಏನಾಶಿಕಾ, ಇವತ್ ನಿನಗೆ ನೆನ್ ನೆನ್ಪಾಯ್ತಾ? ಸಾರಿ ಆಂಟಿ, ಇಲ್ಲಿಗೆ ಬಂದಾಗಿಂದ ಕಾಲ್ ಮಾಡೋಣ ಅನ್ಕೊಂಡೆ, ಆದ್ರೆ ಮಾಡೋಕೆ ಆಗ್ಲಿಲ್ಲ. ಹೇಗಿದ್ದೀರಾ ಆಂಟಿ? ಹಾಂ, ನಾನ್ ಚೆನ್ನಾಗಿದ್ದೀನಿ. ಏನು ಇಷ್ಟು ಬೇಗ ನಮ್ ಮನೆ ನಿನಗೆ ಬೋರ್ ಆಗೋಯ್ತಾ? ಛೇಚ, ಹಾಗೇನಿಲ್ಲ ಆಂಟಿ. ನಾನ್ ಹೇಳಿದ್ನಲ್ಲ, ನಮ್ಮ ಆಶ್ರಮದಲ್ಲಿ ಒಂದ್ ಮಗುಗ್ ತುಂಬಾನೇ ಹುಷಾರಿಲ್ಲ, ಆ ಮಗುನ ನೋಡೋಣ ಅಂತ ಬಂದೆ. ತಾಯಿ ಇಲ್ದೆ ಇರೋ ಮಕ್ಳ ಕಷ್ಟನ ನನ್ ಕೈ ನೋಡಕ್ಕಾಗಲ್ಲ. ಅದಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೇಕಮ್ಮ ಹೇಳ್ತಾ ಇದೀಯಾ? ನೀನು ಒಳ್ಳೆ ಕೆಲ್ಸನೇ ಮಾಡ್ತಿದೀಯಾ. ಅಲ್ಲ, ನಮ್ಮೋರು ಅಲ್ಲಿಗೆ ಬರ್ತೀನಂದ್ರೆ ನೀನ್ ಬೇಡ ಅಂದಂತೆ. ಅವ್ರು ಅಲ್ಲಿಗೆ ಬಂದಿದ್ರೆ ನಿನಗೂ ಸಹಾಯ ಆಗೋದಲ್ವಾ? ಬೇಡ ಆಂಟಿ, ಎಲ್ರ ಜೀವನಕ್ಕೂ ಖುಷಿ ಕೊಡೋ ನಿಮ್ಗೆ ದುಃಖ ಕೊಡಕ್ ನನಗೆ ಇಷ್ಟ ಆಗಿಲ್ಲ. ನನ್ನ ಜೀವನದಲ್ಲೇ ನಿಮ್ಮನೇಲಿ ಬಿಟ್ರೆ ನಾನು ಬೇರೆ ಎಲ್ಲೂ ಅಷ್ಟು ನಕ್ಕೆ ಇಲ್ಲ. ಅಷ್ಟು ಖುಷಿ ಕೊಡೋ ನಿಮ್ಗೆ ನಾನು ಹೇಗೆ ದುಃಖ ಕೊಡ್ಲಿ ಹೇಳಿ? ಬೇಡ ಅಂತ ಬಂದ್ಬಿಟ್ಟೆ. ಇನ್ನೊಬ್ರಿಗೆ ನೋವು ಕೊಡಬಾರ್ದು ಅಂತ ಎಲ್ಲಾನು ನಿನ್ನಲ್ಲಿ ಇಟ್ಕೋತಾ ಇದೆಯಲ್ಲ, ನಿಜಕ್ಕೂ ನಿನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಕಣಮ್ಮ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ನಂಗೆ ದೇವ್ರ ಮೇಲೆಲ್ಲ ನಂಬಿಕೆ ಇಲ್ಲ ಆಂಟಿ. ನಾನ್ ಇರೋದಕ್ಕೆ ಜಾಗ ಕೊಟ್ಟು ನಂಗೆ ಅಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ, ನೀವೇ ನನ್ನ ಪಾಲಿನ ದೇವ್ರು.